ಜಗತ್ತಿನಲ್ಲಿ ಮಕ್ಕಳಿಗೆ ಓದಿನ ಜೊತೆಗೆ ವ್ಯವಹಾರ ಜ್ಞಾನ ಕೂಡ ಸಾಕಷ್ಟು ಪ್ರಮುಖವಾಗಿದೆ. ವ್ಯವಹಾರ ಜ್ಞಾನ ಹೆಚ್ಚಿಸಲು ಸರಿಯಾದ ಶಿಕ್ಷಣ ಅವಶ್ಯವಿದ್ದು, ಶಿಕ್ಷಣದ ಜೊತೆಗೆ ವ್ಯವಹಾರ ಜ್ಞಾನ ಹೆಚ್ಚಿಸಲು ಪ್ರಾಯೋಗಿಕ ಕಲಿಕೆ ಅವಶ್ಯವಿದೆ. ಈ ನಿಟ್ಟಿನಲ್ಲಿ ಬೀದರ್ನ ತೋಟಗಾರಿಕಾ ಕಾಲೇಜಿನ ಅಂತಿಮ ಪದವಿ ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ವ್ಯವಹಾರ ಜ್ಞಾನ ಹೆಚ್ಚಿಸಲು ವಿನೂತನ ಕಲಿಕಾ ತಂತ್ರದ ಗಮನ ಸೆಳೆದಿದ್ದಾರೆ. ಓದಿನ ಜೊತೆಗೆ ತಮ್ಮ ಕಾಲೇಜು ಆವರಣದಲ್ಲಿ ತರಕಾರಿ ಹೂ ಗಿಡಗಳನ್ನ ಬೆಳೆಸುವ ಮೂಲಕ ಆದಾಯ ಗಳಿಸುತ್ತಿದ್ದಾರೆ. ಬೀದರ್ನ ತೋಟಗಾರಿಕಾ ಕಾಲೇಜಿನ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇದು ಕಡ್ಡಾಯ ಕಲಿಕೆಯಾಗಿದ್ದು, ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳಲು ಇದು ಅವಶ್ಯಕವಾಗಿದೆ. ನನ್ನ ಹೆಸರು ಡಾಕ್ಟರ್ ಎಸ್ ವಿ ಪಾಟೀಲ್ ಅಂತ, ಡೀನ್ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್ನಲ್ಲಿ. ನಮ್ಮ ವಿದ್ಯಾರ್ಥಿಗಳು ಹಗಲಿರುಳು ಶ್ರಮಿಸಿ ಮತ್ತು ನಮ್ಮ ಶಿಕ್ಷಕರ ಒಂದು ಅಡ್ವೈಸ್ ಮೇಲೆ ಒಳ್ಳೆಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಈಗ ಪ್ರತಿಯೊಂದು ಮಾಡೆಲ್ನಿಂದ ನಮ್ಮ ವಿದ್ಯಾರ್ಥಿಗಳು ಏನು ಆದಾಯ ಗಳಿಸಿರ್ತಾರೆ ಅದನ್ನು 75% ಆ ವಿದ್ಯಾರ್ಥಿಗಳಿಗೆ ಹಂಚುತ್ತೆ. ಉಳಿದ 25% ಮಾತ್ರ ಆ ವಿಭಾಗಕ್ಕೆ, ಅಂದರೆ ನಮ್ಮ ಮಹಾವಿದ್ಯಾಲಯಕ್ಕೆ ಜಮಾ ಆಗುತ್ತೆ. ಈ ಥರ ಮಾಡೋದ್ರಿಂದ ವಿದ್ಯಾರ್ಥಿಗಳು ಏನು ನಾವು ತರಗತಿಯಲ್ಲಿ ಕಲ್ತಿರ್ತೀವಿ, ಅಂದರೆ ಕ್ಲಾಸ್ ರೂಮಲ್ಲಿ ಏನು ಕಲ್ತಿರ್ತೀವಿ ಅದನ್ನು ಪ್ರಾತ್ಯಕ್ಷಿಕವಾಗಿ ಅವರೇ ಫೀಲ್ಡಲ್ಲಿ ಮಾಡಿದಾಗ ಮಾತ್ರ ಅವರಿಗೆ ಒಳ್ಳೆಯ ಒಂದು ಪ್ರಾಯೋಗಿಕ ಅನುಭವ ಆಗುತ್ತೆ. ಮತ್ತು ನಾಳೆ ಅವರು ತೋಟಗಾರಿಕಾ ಅಧಿಕಾರಿಗಳಾಗಲಿ ಅಥವಾ ಸಿವಿಲ್ ಸರ್ವಿಸ್ ಎಕ್ಸಾಮ್ ಪಾಸಾಗಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಬೇರೆ ಆದರೂ ಅವಾಗ ರೈತರ ಸಮಸ್ಯೆಗಳನ್ನು ಆಲಿಸಲು ಅವರಿಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಗೋಸ್ಕರ ಇದನ್ನು ನಮ್ಮ ICR ಸಿಲೆಬಸ್ನಲ್ಲೇ ಅಳವಡಿಸಿ ಈ ಒಂದು 20 credits ಇರುತ್ತೆ, 20 credits ಸೆಮಿಸ್ಟ್ರು ಪೂರಾ ಇದು ಆ ಮಾಡ್ಯೂಲಲ್ಲೇ ವಿದ್ಯಾರ್ಥಿಗಳು ಅನುಭವವನ್ನು ಹೊಂದಿ ಸಾಕಷ್ಟು ಆದಾಯ ಕೂಡ ಗಳಿಸ್ತಾ ಇದ್ದಾರೆ. ಆದಾಯದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಹೊಸ ಪ್ರಯೋಗಗಳನ್ನ ಮಾಡುತ್ತಿರುವ ವಿದ್ಯಾರ್ಥಿಗಳು ಒಂದೇ ರೀತಿಯ ಬೆಳೆಯನ್ನ ಬೆಳೆಯದೆ ವಿವಿಧ ಮಾದರಿಯ ತರಕಾರಿಗಳನ್ನ ಬೆಳೆದಿದ್ದಾರೆ. ವಿವಿಧ ಗುಂಪುಗಳ ಮೂಲಕ ತರಹೇವಾರಿ ತರಕಾರಿಗಳು ಮತ್ತು ಹೂ ಗಿಡಗಳನ್ನ ಬೆಳೆಸಲಾಗುತ್ತಿದ್ದು, ಪರಿಣಾಮಕಾರಿ ಬೆಳೆಗಾಗಿ ಪಾಲಿಹೌಸ್ ಸೌಲಭ್ಯಗಳನ್ನು ಸಹ ಬಳಸಲಾಗುತ್ತಿದೆ. ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಈಗಾಗಲೇ ಸಾಕಷ್ಟು ಪ್ರೋತ್ಸಾಹ ಸಿಗುತ್ತಿದ್ದು, ಕೃಷಿ ಕಾಯಕದ ಬಗ್ಗೆ ಇಲ್ಲಿನ ವಿದ್ಯಾರ್ಥಿಗಳು ಹೇಳಿದ್ದು ಹೀಗೆ. ನನ್ನ ಹೆಸರು ನಿತಿನ್ ಅಂತ, ನಾವು ಅಂತಿಮ ವರ್ಷದ ವಿದ್ಯಾರ್ಥಿ ತೋಟಗಾರಿಕಾ ಮಹಾವಿದ್ಯಾಲಯ ಬೀದರ್. ನಾವು ಬರೇ ಕ್ಲಾಸಲ್ಲಿ ಕೂತು ಬರೇ ಪುಸ್ತಕದ ಓದೋದಲ್ಲದೆ ಪ್ರಾಕ್ಟಿಕಲ್ ಆಗಿ, ಅಂದರೆ ಪೂರಾ ನಾವೇ ಹೋಗಿ ಭೂಮಿಗೆ ಇಳಿದು ಮಣ್ಣಿನ ಜೊತೆ ಸಂಬಂಧ ಇಟ್ಕೊಂಡು ಯಾವ ಥರ ಬೆಳಿಬೇಕು ಅನ್ನೋದೆಲ್ಲ ನಾವು ಪ್ರಾಕ್ಟಿಕಲ್ ಆಗಿ ನಾಲೆಜ್ ತೊಗೋಬೇಕು ಅಂತೇಳಿ ಇದನ್ನು ನಾವು 4th year ಲಾಸ್ಟು ELP ಪ್ರೋಗ್ರಾಮ್ ಅಂತಿರುತ್ತೆ 7th semester, ಅದರಲ್ಲಿ ಇದನ್ನು ನಾವು ಅಳವಡಿಸಿರ್ತಾರೆ ಯೂನಿವರ್ಸಿಟಿಯವರು. ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿ ಆಮೇಲೆ ಬಂದಿರೋಂಥ ಪ್ರಾಫಿಟಲ್ಲಿ 25% ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಬೇಕು. 75% ಏನಿರುತ್ತೆ ಅದು ನಮ್ಗೆ ವಿದ್ಯಾರ್ಥಿಗಳ ಉಪಯೋಗಕ್ಕಾಗುತ್ತೆ. ಇನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳು 5 ಮಾದರಿಗಳಲ್ಲಿ ಕೃಷಿ ಚಟುವಟಿಕೆಗಳನ್ನ ಮಾಡುತ್ತಿದ್ದಾರೆ. ತರಕಾರಿ ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಬೀಜೋತ್ಪಾದನೆ, ಸಸಿ ತಯಾರಿಕೆ, ಮಾರುಕಟ್ಟೆ ಮತ್ತು ಆದಾಯ ಗಳಿಕೆಯಲ್ಲಿ ಗಮನ ಸೆಳಿತಾಗಿದ್ದು, ಇದು ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿ ಬದುಕಿಗೆ ಬೇಕಿರುವ ಮಹತ್ವದ ಪಾಠ ಹೇಳಿಕೊಡ್ತಿದೆ ಎನ್ನುವುದು.